ಶಿವಮೊಗ್ಗ ರಾಜಕಾರಣವನ್ನ ಸುಮಾರು 3 ದಶಕಗಳ ಕಾಲ ತಮ್ಮ ಬಿಗಿ ಮುಷ್ಟಿಯಲ್ಲಿ ಹಿಡಿದುಕೊಂಡಿದ್ದವರು ಎಸ್ ಬಂಗಾರಪ್ಪನವರು ಒಂದು ದಿನವೂ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಕಾಲಿಡದೆ ಸೊರಬದಲ್ಲಿ ಗೆದ್ದು ಇತಿಹಾಸ ಸೃಷ್ಟಿಸಿದ ಬಂಗಾರಪ್ಪನವರ ಕುಟುಂಬದ ರಾಜಕಾರಣ ಮನೆಯೊಂದು ಎರಡು ಬಾಗಿಲು ಅನ್ನುವಂತಾಗಿದ್ದು ನಿಜಕ್ಕೂ ವಿಪರ್ಯಾಸ ಆದ್ರಿಗ ಬಂಗಾರಪ್ಪನವರ ಕುಟುಂಬದ ಎರಡು ಕುಡಿಗಳು ಒಂದಾಗುವ ಮುನ್ಸೂಚನೆಯೊಂದು ಸಿಕ್ಕಿದೆ ದಶಕಗಳ ಬಳಿಕ ಒಂದಾಗ್ತಾರ ಅಣ್ಣ ತಮ್ಮ ಒಗ್ಗಟ್ಟಿನಿಂದ ಕೈ ಹಿಡಿತಾರ ಮಧುಕುಮಾರ್ ಈ ಪ್ರಶ್ನೆಗಳು ಸದ್ಯ ಶಿವಮೊಗ್ಗ ರಾಜಕೀಯ ವಲಯದಲ್ಲಿ ಸುಂಟರಗಾಳಿ ವೇಗದಲ್ಲಿ ಹರಿದಾಡುತ್ತಿದೆ ಬಂಗಾರಪ್ಪ ಕುಟುಂಬ ಮತ್ತೆ ಮಲೆನಾಡಿನಲ್ಲಿ ದೊಡ್ಡ ಮಟ್ಟದಲ್ಲಿ ಅಬ್ಬರಿಸಬೇಕಾದರೆ ಮಧು ಬಂಗಾರಪ್ಪ ಹಾಗೂ ಕುಮಾರ್ ಬಂಗಾರಪ್ಪ ಒಂದಾಗಬೇಕು ಇದನ್ನೇ ಅಸ್ತ್ರ ಮಾಡಿಕೊಳ್ಳಲು ಕಾಂಗ್ರೆಸ್ ತೆರೆಮರೆಯಲ್ಲಿ ಸಿದ್ಧತೆ ಶುರುವಿಟ್ಟುಕೊಂಡಿದೆ ಇಬ್ಬರನ್ನು ಒಗ್ಗೂಡಿಸಿ ಶಿವಮೊಗ್ಗದಲ್ಲಿ ಅಂತಮರ ಬಲದಿಂದ ಕಾಂಗ್ರೆಸ್ ಬಾವುಟ ಹಾರಿಸೋ ಪ್ಲಾನ್ ರೂಪಿಸಿದೆ ಸದ್ಯ ಕುಮಾರ್ ಬಂಗಾರಪ್ಪ ಸೊರಬ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರಾಗಿದ್ದಾರೆ ಕುಮಾರ್ ಬಂಗಾರಪ್ಪರಿಗೆ ಬಿಜೆಪಿಯಲ್ಲಿ ಸಿಎಂ ಯಡಿಯೂರಪ್ಪರ ಆಶೀರ್ವಾದ ಬಿಟ್ಟರೆ ಬೇರೆ ಯಾವ ನಾಯಕರದು ಅಷ್ಟೊಂದು ಸಂಪರ್ಕವಿಲ್ಲ ಯಡಿಯೂರಪ್ಪರ ರಾಜಕೀಯ ಮುಗಿಯಿತೆಂದರೆ ಕುಮಾರ್ ಬಂಗಾರಪ್ಪರನ್ನ ಬಿಜೆಪಿಯಲ್ಲಿ ಯಾರು ಬೆಳೆಸುವುದಿಲ್ಲ ಅನ್ನೋ ಲೆಕ್ಕಾಚಾರವಿದೆ ಹೀಗಾಗಿ ಕಾಂಗ್ರೆಸ್ ಆಹ್ವಾನಿಸೋ ನಿಟ್ಟಿನಲ್ಲಿ ಕೈಪಡೆ ಕಾರ್ಯತಂತ್ರ ರೂಪಿಸುತ್ತಿದೆ ಎನ್ನಲಾಗಿದೆ ಕುಮಾರ್ ಬಂಗಾರಪ್ಪರ ಮನವೊಲಿಸಲು ಡಿಕೆ ಶಿವಕುಮಾರ್ ಮತ್ತು ಬಿಕೆ ಹರಿಪ್ರಸಾದ್ ಮುಂದಾಗಿದ್ದಾರಂತೆ ಈಡಿಗ ಸಮುದಾಯಕ್ಕೆ ಸೇರಿರುವ ಬಿಕೆ ಹರಿಪ್ರಸಾದ್ ಅಣ್ಣ ತಮ್ಮಂದಿರು ಒಂದಾಗಿ ಎಂಬ ಸಲಹೆ ನೀಡಿದ್ದಾರೆ ಎನ್ನಲಾಗುತ್ತಿದೆ ಇನ್ನು ತೆನೆ ಹೊತ್ತು ನಿಂತಿರೋ ಮಧು ಬಂಗಾರಪ್ಪರನ್ನ ಸೆಳೆಯೋಕೆ ಸ್ವತಃ ಕೆಪಿಸಿಸಿ ಅಧ್ಯಕ್ಷರೇ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಇದೆ ಅಲ್ಲೂ ಉರುಳಿಸಿರೋದು ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋದಾಳ ಕಾಂಗ್ರೆಸ್ ಸೇರ್ಪಡೆ ವಿಚಾರವಾಗಿ ಈಗಾಗಲೇ ಮಧು ಬಂಗಾರಪ್ಪ ಜೊತೆಗೆ ಡಿಕೆ ಶಿವಕುಮಾರ್ ಮಾತುಕತೆ ನಡೆಸಿದ್ದಾರಂತೆ ಜೆಡಿಎಸ್ನಿಂದ ಈಗಲೇ ಒಂದು ಹೆಜ್ಜೆ ಹೊರಗಿಟ್ಟಿರುವ ಮಧು ಬಂಗಾರಪ್ಪ ಶೀಘ್ರದಲ್ಲೇ ಕಾಂಗ್ರೆಸ್ ಸೇರ್ಪಡೆಯಾಗಲಿದ್ದಾರೆ ಅನ್ನೋ ಚರ್ಚೆ ರಾಜಕೀಯ ವಲಯಕ್ಕೆ ಬ್ರೇಕಿಂಗ್ ನ್ಯೂಸ್ ಏನಲ್ಲ ಹೀಗೆ ಅಣ್ಣ ತಮ್ಮಂದಿರನ್ನ ಒಗ್ಗೂಡಿಸ್ತಿರೋ ಕಾಂಗ್ರೆಸ್ ಶಿವಮೊಗ್ಗದಲ್ಲಿ ತನ್ನ ಶಕ್ತಿಯನ್ನ ವೃದ್ಧಿಸಿಕೊಳ್ಳೋದಕ್ಕೆ ಪ್ಲಾನ್ ರೂಪಿಸಿದೆ ಇಬ್ಬರು ಕಾಂಗ್ರೆಸ್ ಸೇರಿದ್ರೆ ಮುಂದೇನು ಅನ್ನೋ ಲೆಕ್ಕಾಚಾರ ಈಗಾಗಲೇ ಕೆಪಿಸಿಸಿ ಪಡಸಾಲೆಯಲ್ಲಿ ಚರ್ಚೆಯೂ ಆಗ್ಬಿಟ್ಟಿದೆ ಕುಮಾರ್ ಬಂಗಾರಪ್ಪ ಹಾಗೂ ಮಧು ಬಂಗಾರಪ್ಪ ಒಂದಾದ್ರೆ ಮುಂದಿನ ದಿನಗಳಲ್ಲಿ ಸೊರಬ ವಿಧಾನಸಭಾ ಕ್ಷೇತ್ರದಿಂದ ಕುಮಾರ್ ಬಂಗಾರಪ್ಪರನ್ನ ಕಣಕ್ಕಿಳಿಸೋದು ಕಾಂಗ್ರೆಸ್ ಯೋಜನೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಮಧು ಬಂಗಾರಪ್ಪರನ್ನ ಕಣಕ್ಕಿಳಿಸಿ ಶಿವಮೊಗ್ಗದಲ್ಲಿ ಮತ್ತೊಮ್ಮೆ ಬಂಗಾರಪ್ಪರ ಹೆಸರನ್ನ ಮುಂಚೂಣಿಗೆ ತರಲು ಕಾಂಗ್ರೆಸ್ ನಾಯಕರು ಮಾಸ್ಟರ್ ಪ್ಲಾನ್ ರೂಪಿಸಿದ್ದಾರಂತೆ ಕುಮಾರ್ ಬಂಗಾರಪ್ಪ ಹಾಗೂ ಮಧು ಬಂಗಾರಪ್ಪರನ್ನ ಒಂದು ಮಾಡಲು ಕುಟುಂಬಸ್ಥರಲ್ಲೂ ಕೂಡ ಆಸಕ್ತಿ ಇದೆ ಶಿವಮೊಗ್ಗ ಬಂಗಾರಪ್ಪರ ಹೆಸರು ಉಳಿಯಬೇಕಂದ್ರೆ ಕುಮಾರ್ ಹಾಗೂ ಮಧು ಒಂದಾಗಬೇಕು ಅಂತಿದ್ದಾರೆ ಕುಟುಂಬಸ್ಥರು ಆದ್ರೆ ಈ ಅಣ್ಣತಮ್ಮರ ಮುಂದಿನ ನಡೆ ಏನಾಗುತ್ತೆ ಅನ್ನೋದು ಅವರಿಗೆ ಮಾತ್ರ ಗೊತ್ತು ಇದಕ್ಕಾಗಿ ಇಡೀ ಶಿವಮೊಗ್ಗ ರಾಜಕೀಯ ವಲಯವೇ ಕಣ್ಣರಳಿಸಿ ಕುತೂಹಲದಿಂದ ಕಾಯ್ತಿರೋದಂತೂ ನಿಜ ಮಧುಸೂದನ್ ಪಿ ನ್ಯೂಸ್ ಫಸ್ಟ್ ಬೆಂಗಳೂರು